ನಾವು ಯಾರು ಹೆದರಬೇಕಾಗಿಲ್ಲ ಇವತ್ತು ಅತ್ಯಂತ ಪ್ರಾಮಾಣಿಕವಾಗಿರುವಂತ ಆಡಳಿತವನ್ನು ಕೊಡ್ತಾ ಇದ್ದೇವೆ ರೈತರಿಗಾಗಿ ಕಾರ್ಯಕ್ರಮ ರೂಪಿಸಿದ್ದೇವೆ ವಿದ್ಯಾರ್ಥಿಗಳಿಗಾಗಿ ಕಾರ್ಯಕ್ರಮ ರೂಪಿಸಿದ್ದೇವೆ ಹೆಣ್ಣು ಮಕ್ಕಳ ಕಾರ್ಯಕ್ರಮ ರೂಪಿಸಿದ್ದೇವೆ ಸನ್ಮಾನ್ಯ ಎರಡು ರೂಪದಲ್ಲಿದ್ದಾಗ ರೈತರಿಗೆ 10 HP ಕರೆಂಟ್ ಪುಕ್ಕಟೆ ಕೊಟ್ಟರು ರೈತ ಸನ್ಮಾನ ಯೋಜನೆಗೆ 6000 4000 ಸೇರಿಸಿ ಕೊಟ್ಟರು ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹವನ್ನು ಕೊಟ್ಟರು ನಾನು ಬಂದ ಮೇಲೆ ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಕೊಡ್ತಾ ಇದ್ದೇನೆ ಬಂಧುಗಳೇ ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ರಾಜ್ಯದಲ್ಲಿ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂತ ಯೋಜನೆ ಇದ್ರೆ ಅದು ಕರ್ನಾಟಕದಲ್ಲಿ ಅಂತ ಹೇಳ್ತೀನಿ ಈಗಾಗಲೇ ಸುಮಾರು 10 ಲಕ್ಷ ರೈತ ಮಕ್ಕಳಿಗೆ ಮುಟ್ಟಿದೆ ಅದೇ ರೀತಿ ರೈತ ಕೂಲಿಕಾರರಿಗೆ ಯಾರಿಗೆ ಭೂಮಿ ಇಲ್ಲ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ರೈತ ವಿದ್ಯಾನಿಧಿಯನ್ನು ಕೊಡ್ತಾ ಇದ್ದೇವೆ ನೇಕಾರರಿಗೆ ಕೊಡ್ತಾ ಇದ್ದೇವೆ ಮೀನುಗಾರರಿಗೆ ಕೊಡ್ತಾ ಇದ್ದೇವೆ ಟ್ಯಾಕ್ಸಿ ಡ್ರೈವರ್ಗೆ ಕೊಡ್ತಾ ಇದ್ದೇವೆ ಆಟೋ ಚಾಲಕರ ಮಕ್ಕಳಿಗೆ ಇವತ್ತು ಕೊಡ್ತಾ ಇದ್ದೇವೆ ಯಾವ ದುಡಿಯುವ ವರ್ಗ ಇದೆ ಅವರ ಭವಿಷ್ಯವನ್ನು ನಿರ್ಮಾಣ ಮಾಡುವಂತ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ದಿನ ದಲಿತರಿಗೆ 28,000 ಕೋಟಿ ರೂಪಾಯಿ ಎಸ್ಟಿಪಿ ಟಿಎಸ್ಪಿ ಇವತ್ತು ಯೋಜನೆಗಳನ್ನು ಮಾಡಿದೆ ಹಿಂದೆ ಕಾಂಗ್ರೆಸ್ ನಾವು ಹೇಳ್ತಾರೆ ಕಾಯ್ದೆ ಮಾಡಿದ್ವಿ ಬರೀ ಪುಸ್ತಕದಲ್ಲಿ ಕಾಯ್ದೆ ಮಾಡಿದ್ರೆ ಯಾರು ಪ್ರಯೋಜನ ಒಂದ್ ದಿವಸ ಪೂರ್ಣ ಪ್ರಮಾಣದಲ್ಲಿ ಇಟ್ಟಿರುವಂತಹ ದುಡ್ಡು ಖರ್ಚು ಮಾಡಲಿಲ್ಲ ಆ ಜನಕ್ಕೆ ಮುಟ್ಟಲಿಲ್ಲ ಕಾನೂನು ಕಾನೂನಾಗಿ ಉಳಿತು ಬರೀ ಕೇವಲ ಕಾನೂನಿನಿಂದ ದೀನ ದಲಿತರು ಉದ್ಧಾರ ಆಗಿಲ್ಲ ಅವರಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆ ಕಾರ್ಯಕ್ರಮಗಳನ್ನು ಮುಟ್ಟಿದಾಗ ಮಾತ್ರ ಸಾಧ್ಯ ಇದೆ ಆದ್ರಿಂದ ನಾವು ಬಂದ ಮೇಲೆ ಇವತ್ತು 28,000 ಕೋಟಿ ಅಲ್ಲದೆ 75 ಯೂನಿಟ್ ವರೆಗೂ ವಿದ್ಯುತ್ ಎಸ್ಸಿ ಎಸ್ಟಿ ಜನಾಂಗ ಬಡವರಿಗೆ ಇವತ್ತು ಪುಕ್ಕಟೆ ವಿದ್ಯುತ್ ಕೊಡುವಂತ ಯೋಜನೆಯನ್ನು ಮಾಡಿದ್ದೇವೆ ಮನೆಗೆ 2 ಲಕ್ಷ ರೂಪಾಯಿ ಮನೆಗೆ ನಾವು ಇವತ್ತು ಮನೆ ಕಟ್ಟುವಂತ ಎಸ್ಸಿ ಎಸ್ಟಿ ಜನಾಂಗಕ್ಕೆ 2 ಲಕ್ಷ ರೂಪಾಯಿ ಏರಿಸಿದ್ದೇನೆ ಅಲ್ಲದೆ ಪ್ರತಿಯೊಂದು ಕ್ಷೇತ್ರದಲ್ಲಿ 100 ಜಗಜೀವನ್ ಬಾಬು ಜಗಜೀವನ್ ರಾಮ್ ಹೆಸರಿನಲ್ಲಿ ಯುವಕರಿಗೆ ಎಸ್ಸಿ ಎಸ್ಟಿ ಯುವಕರಿಗೆ ಉದ್ಯೋಗ ಕೊಡುವಂತ ಯೋಜನೆಯನ್ನು ಮಾಡಿದ್ದೇವೆ ಬಂದು ಹೇಳಿದರು 100 ಅಂಬೇಡ್ಕರ್ ಹಾಸ್ಟೆಲ್ ಇದೇ ವರ್ಷ ಮಾಡ್ತಾ ಇದ್ದೇವೆ 500 ಕನಕದಾಸ ಹಾಸ್ಟೆಲ್ಗಳನ್ನ ಇದೇ ವರ್ಷ ಮಾಡ್ತಾ ಇದ್ದೇವೆ 5 ಮೆಗಾ ಹಾಸ್ಟೆಲ್ಗಳು ಇವತ್ತು ಗುಲ್ಬರ್ಗಾದಲ್ಲಿ 1,000 ವಿದ್ಯಾರ್ಥಿಗಳಿಗೆ ವಿಶೇಷವಾಗಿದ್ದ ಹಾಸ್ಟೆಲ್ಗಳನ್ನು ಮಾಡ್ತಾ ಇದ್ದೇವೆ ಇದಲ್ಲದೆ ಯುವಕರಿಗೆ ಪ್ರತಿಯೊಂದು ಗ್ರಾಮದಲ್ಲಿ 2 ಯುವಕ ಸಂಘಕ್ಕೆ ಸುಮಾರು 5 ಲಕ್ಷ ರೂಪಾಯಿಯ ಯೋಜನೆಯನ್ನು ಮಾಡಿ ಅವರು ಉತ್ಪಾದನೆಯನ್ನು ಮಾಡಕ್ಕೆ ಹಚ್ಚಿ ಅದಕ್ಕೆ ಮಾರುಕಟ್ಟೆ ಜೋಡಿಸಿ ಸ್ವಯಂ 5 ಲಕ್ಷ ಯುವಕರಿಗೆ ಸ್ವಯಂ ಉದ್ಯೋಗ ಕೊಡುವಂತ ಇದೇ ವರ್ಷ ಕೊಡುವಂತ ಯೋಜನೆಯನ್ನು ಮಾಡಿದ್ದೇವೆ ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಯೋಜನೆ ಅದೇ ರೀತಿ ಶ್ರೀ ಸಾಮರ್ಥ್ಯ ಯೋಜನೆ ಪ್ರತಿಯೊಂದು ಗ್ರಾಮದಲ್ಲಿ 2 ಸಂಘಕ್ಕೆ ಇವತ್ತು 5 ಲಕ್ಷ ರೂಪಾಯಿ ಕೊಟ್ಟು ಅವರು ಉತ್ಪಾದನೆ ಮಾಡೋದನ್ನ ಇವತ್ತು ಮಾರುಕಟ್ಟೆಗೆ ತೋರಿಸಿ 5 ಲಕ್ಷ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ತಳ ಸಮುದಾಯ ದುಡಿಯೋ ವರ್ಗ ಇವರು ನಮ್ಮ ಶಕ್ತಿ ಬಡವರು ಅವರ ದುಡಿಮೆಯಿಂದ ಅವರು ಅವರ ಜೀವನ ಗುಣಮಟ್ಟ ಹೆಚ್ಚಾಗಬೇಕು ಅದೇ ರೀತಿ ರಾಜ್ಯದ ಆದಾಯ ಕೂಡ ಹೆಚ್ಚಾಗಬೇಕು ಇದು ನಮ್ಮ ಗುರಿ ಈ ಕೆಲಸವನ್ನ ಅತ್ಯಂತ ಸಮರ್ಥವಾಗಿ ಮಾಡಿ ಜನಮನ್ನಣೆ ನಿಗದಿ ಮಾಡ್ತೇವೆ ಇಷ್ಟೇ ಹೇಳ ಬಯಸ್ತೇನೆ ರಾಯಚೂರಿನಲ್ಲಿ ಈ ಬಾರಿ 7ಕ್ಕೆ 7 ಗೆಲ್ತೇವೆ ನನಗೆ ಗೊತ್ತಿದೆ ನಾನು ಶಿವನ್ಗೂರಿಗೆ ಹೇಳಿದೆ ಶಿವನ್ಗೂರಿಗೆ ಹೇಳಿದೆ ಅವೆರಡು ಆಗ್ಬಿಟ್ಟು ಬಾಳ ಅವೆರಡು ಹೆಸರು ನನಗೆ ನಾನೇ ಬರ್ತೇನೆ ಅವೆರಡನ್ನು ಗೆಲ್ಸ್ಕೊಳ್ಳೋಣ ಅಂತ ಹೇಳಿದೆ 7ಕ್ಕೆ 7 ಗೆಲ್ಲುವಂತ ಕೆಲಸವನ್ನ ನಾವು ಮಾಡ್ತೇವೆ ಬಂಧುಗಳೇ ಅದರಲ್ಲಿ ಎರಡನೇ ಮಾತಿಲ್ಲ ಬದಲಾವಣೆ ಗಾಳಿ ರಾಯಚೂರಿನಲ್ಲಿ ಬೀಸ್ತಾ ಇದೆ ಕಳೆದ ಬಾರಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ನೀವೆಲ್ಲ ಆಸೆ ಬಂದಿದ್ದೀರಿ ಈ ಬಾರಿ ನಾನು ಸವಾಲಾಗಿ ಹೋಗ್ತೇನೆ ಕಾಂಗ್ರೆಸ್ನವ್ರಿಗೆ ನೀವೇನು ಗೆದ್ದು ಬಂದಿರಿ ಅವುಗಳನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ ಇನ್ನೊಂದು ಗೆಲ್ಲ ದೂರಿ ನೀವಿದ್ದ ಸ್ಥಾನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ ಬರ್ತಾ ಇದ್ದೇವೆ ಜನಸಂಕಲ್ಪ ಯಾತ್ರೆ ಪ್ರಾರಂಭ ಆಗಿದೆ ರಾಯಚೂರು ಜಿಲ್ಲೆಯಿಂದ ಕಾಂಗ್ರೆಸ್ ಅನ್ನ ಧೂಳಿಪಟ್ಟೆ ಮಾಡಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತೇವೆ ಬಂಧುಗಳೇ ನಮ್ಮ ತಿಪ್ಪರಾಜು ಬಹಳ ಒಳ್ಳೆಯ ಸಂಘಟಕರ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಸಂಪೂರ್ಣವಾದಂತಹ ಬೆಂಬಲ ಸಹಕಾರ ಆಶೀರ್ವಾದವನ್ನ
ಅವೆಲ್ಲರೂ ಸೇರಿ ಮಾಡಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಏನು ಮಂತ್ರಾಲಯ ಬ್ರಿಡ್ಜ್ ಇದೆ ನಮ್ಮ ಶಿವನಗೌಡರು ಏನು ಹೇಳಿದ್ರು ಅದು ಸನ್ಮಾನ್ಯ ನಮ್ಮ ನಾಯಕರಾದಂತ ಯಡಿಯೂರಪ್ಪನವರ ಹೆಸರು ಹೇಳಬೇಕು ಅಂತ ಇಬ್ಬಾದ್ರು ಹೇಳಿದ್ರು ಅದನ್ನ ಹೋದ ತಕ್ಷಣ ಆದೇಶ ಮಾಡಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನ ಹೆಸರಿನಲ್ಲಿ ಆ ಬ್ರಿಡ್ಜನ್ನ ಕಂಡುಕೊಂಡು ನಾವು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಎಲ್ಲರನ್ನು ನೋಡಿ ಇಡೀ ಕರ್ನಾಟಕದ ಜನಸಂಕಲ್ಪ ಇವತ್ತು 2023 ವಿಧಾನಸಭೆಯ 100ನೇ ಮಹಡಿಯಲ್ಲಿ ಮತ್ತೊಮ್ಮೆ ಕಮಲವನ್ನು ಅರಳಿಸಿ ಕರ್ನಾಟಕ ಮಾತೆಯ ಮುಡಿಗೆ ಇಟ್ಟು ಮತ್ತೊಮ್ಮೆ ಒಂದು ಪ್ರಗತಿಪರವಾದಂತಹ ರಾಜ್ಯವನ್ನು ಮಾಡುವಂತ ಒಂದು ಸಂಕಲ್ಪವನ್ನ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಬೆಂಬಲ ಸದಾಕಾಲ ಇರಲಿ. ಬದಲಾವಣೆ ಆಗ್ತಾ ಇದೆ, ಧ್ವನಿ ಇದ್ದವರಿಗೆ ಧ್ವನಿ ಸಿಗ್ತಾ ಇದೆ, ಅವಕಾಶ ಇದ್ದವರಿಗೆ ಅವಕಾಶ ಸಿಗ್ತಾ ಇದೆ. ಇದನ್ನ ಅಡ್ಡಿಪಡಿಸುವಂತ ಹಲವಾರು ಶಕ್ತಿಗಳಿದ್ದಾವೆ. ಎಸ್ ಸಿ ಎಸ್ ಟಿ 50 ವರ್ಷ ನೊಂದಿದಂತ ಜನಕ್ಕೆ ಇವತ್ತು ಅನ್ಯಾಯ ಆಗಿದ್ದನ್ನ ಇವತ್ತು ಸರಿಪಡಿಸುವಂತ ಸಂದರ್ಭದಲ್ಲಿ ಯಾರ್ಯಾರು ಅಪಸ್ವರ ಮಾತಾಡ್ತಾ ಇದ್ದಾರೆ, ಯಾರು ಅಡ್ಡಿಪಡಿಸ್ತಾ ಇದ್ದಾರೆ, ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿರೋಧಿಗಳು, ಅವರನ್ನ ತಿರಸ್ಕಾರ ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಎಲ್ಲ ಕೆಲಸಕಾರರಿಗೆ ವಿಜಯ ಸಂಕಲ್ಪವನ್ನ ಜನಕ್ಕೆ ಸಂಕಲ್ಪವನ್ನ ವಿಜಯ ಸಂಕಲ್ಪವಾಗಿ ಪರಿವರ್ತನೆ ಮಾಡಿ ಅಂತ ಕರೆಕ್ಟಾಗಿ ನಿಂತೇನು ಮಾಡಿ ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಮಾತು ಮುಗಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.